ದೇಶದಾದ್ಯಂತ ಇರುವ ಎಲ್ಲಾ ಬ್ಯಾಂಕಿನ ಎಲ್ಲಾ ಗ್ರಾಹಕರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಎಲ್ಲಾ ಬ್ಯಾಂಕುಗಳ ಬ್ಯಾಂಕ್ ಆಗಿರುವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್‌ಬಿಐ ಎಲ್ಲಾ ಗ್ರಾಹಕರಿಗೆ ಮಹತ್ವದ ಘೋಷಣೆ ಮಾಡಿ ಭರ್ಜರಿ ಬಂಪರ್ ಗಿಫ್ಟ್ ನೀಡಿ ಆದೇಶವನ್ನ ಹೊರಡಿಸಲಾಗಿದೆ ನಿಮ್ಮ ಮನೆಯಲ್ಲಿಯೂ ಕೂಡ ಯಾರಾದರೂ ಅಕೌಂಟ್ ಹೊಂದಿರುವ ಗ್ರಾಹಕರಾಗಿದ್ದರೆ ಅಥವಾ ನೀವು ಕೂಡ ಈಗಾಗಲೇ ಯಾವುದೇ ಬ್ಯಾಂಕಿನ ಅಕೌಂಟ್ ಅನ್ನು ಹೊಂದಿದ್ದರೆ ತಪ್ಪದೇ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಸಂಬಂಧಿಕರಿಗೂ ಈ ವಿಷಯ ಅವರಿಗೂ ಕೂಡ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ಶೇರ್ ಮಾಡಿ ಬನ್ನಿ ಇಷ್ಟಕ್ಕೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲಾ ಬ್ಯಾಂಕಿನ ಗ್ರಾಹಕರಿಗೆ ನೀಡಿರುವ ಮಹತ್ವದ ಹಾಗೂ ದೊಡ್ಡ ಆದೇಶ ಏನು ಎನ್ನುವ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಭಾರತೀಯ ರಿಸರ್ವ್ ಬ್ಯಾಂಕ್ ಪುನರಾವರ್ತಿತ ಪಾವತಿಗಳಿಗೆ ಈ ಕಡ್ಡಾಯಗಳನ್ನು 5000 ರೂಪಾಯಿಗಳಿಂದ 15000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಎಂದು ಘೋಷಿಸಿದೆ ಹೊಸ ವರ್ಧಿತ ಮಿತಿ ಈಗಾಗಲೇ ಜಾರಿಗೆ ಬಂದಿದೆ ಆರ್‌ಬಿಐ ತನ್ನ ಹಣಕಾಸು ನೀತಿ ಸಮಿತಿಯ ಸಭೆಯಲ್ಲಿ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ವಹಿವಾಟುಗಳಿಗೆ ಇದನ್ನ ಘೋಷಿಸಿದ ಕೆಲವು ದಿನಗಳ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ ಮಿತಿಯನ್ನು ಹೆಚ್ಚಿಸುವ ನಿರ್ಧಾರವು ಒಂದು ದಿನದ ಹಿಂದೆ ಜಾರಿಗೆ ಬಂದಿದೆ 5000 ರೂಪಾಯಿಗಳ ವರೆಗಿನ ವಹಿವಾಟು ಮೌಲ್ಯದೊಂದಿಗೆ ನಂತರದ ವಹಿವಾಟುಗಳಿಗೆ ಎಎಫ್ಎ ಪ್ರಿಸ್ಕ್ರಿಪ್ಷನ್ ಅನ್ನು ಮನ್ನಾ ಮಾಡಲಾಗಿದೆ ಈ ಮ್ಯಾಂಡೇಟ್ ಫ್ರೇಮ್‌ವರ್ಕ್ನ ಅನುಷ್ಠಾನ ಮತ್ತು ಗ್ರಾಹಕರಿಗೆ ಲಭ್ಯವಿರುವ ರಕ್ಷಣೆಯ ಪರಮರ್ಶೆಯ ಮೇಲೆ ತಿಳಿಸಿದ ಎಎಫ್ಎ ಮಿತಿಯನ್ನ ಪ್ರತಿ ವಹಿವಾಟಿಗೆ 5000 ರೂಪಾಯಿಗಳಿಂದ 15000 ರೂಪಾಯಿಗಳಿಗೆ ಹೆಚ್ಚಿಸಲು ನಿರ್ಧರಿಸಲಾಗಿದೆ ಎಂದು ಆರ್‌ಬಿಐ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಮತ್ತು ತಕ್ಷಣವೇ ಜಾರಿಗೆ ಬರಲಿದೆ ಎಂದು ಕೇಂದ್ರ ಬ್ಯಾಂಕ್ ಹೇಳಿದೆ